ಇನ್ನು ಈ ಕಾರ್ತಿಕ ಮಾಸದಲ್ಲಿ ಬರುವಂತಹದ್ದು ಪ್ರಬೋಧಿನಿ ಏಕಾದಶಿ ಅಂತ ಏಕಾದಶಿಗಳು ಶಯನಿ ಏಕಾದಶಿ ವರುಥಿನಿ ಏಕಾದಶಿ ಈ ರೀತಿಯಾದ ಏಕಾದಶಿಗಳು ಶಯನಿ ಏಕಾದಶಿ ನಂತರ ಮರದಿವಸ ಬರುವಂತಹದ್ದೇ ಉತ್ಥಾನ ದ್ವಾದಶಿ ಉತ್ಥಾನ ದ್ವಾದಶಿಯ ವಿಶೇಷ ಕ್ಷೇತ್ರದಲ್ಲಿರುವ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಅಂದಿನ ದಿನ ಮುಕ್ಕೋಟಿ ದೇವತೆಗಳು ಬಂದು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೆ ಮಹಾವಿಷ್ಣು ಚಾತುರ್ಮಾಸ್ಯ ಕಾಲದಲ್ಲಿ ಯೋಗನಿದ್ರೆಯಲ್ಲಿ ಮಲಗಿರುತ್ತಾನೆ ಮಲಗಿರ್ತಾನೆ ಅಂದಿನ ದಿನ ಮಹಾವಿಷ್ಣು ಹೇಳುವಂತಹ ಪುಣ್ಯಕರವಾದ ದಿನ ಆ ದಿನವನ್ನು ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ ಅವತ್ತಿನ ದಿನ ಎಲ್ಲರೂ ಕೂಡ ಲೋಕದಲ್ಲಿ ತುಳಸಿ ಪೂಜೆಯನ್ನು ಮಾಡ್ತಾರೆ ಆ ತುಳಸಿ ದೇವಿ ಅನೇಕ ತಪ ಲಕ್ಷ್ಮಿಯ ಅಂಶ ಉಳ್ಳವಳು ಅವಳು ಅನೇಕ ಸಮುದ್ರ ಮಥನ ಮಾಡಿದಾಗ ತುಳಸಿ ದೇವಿ ಮೇಲಕ್ಕೆ ಬಂದವಳು ಸಮುದ್ರ ಆ ಸಮುದ್ರವನ್ನು ಮಥನ ಮಾಡಿದಾಗ ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ ಭೂತೆ ತುಳಸಿತ್ವಾಂನ ಮಾಮ್ಯಹಂ ತುಳಸಿಯನ್ನು ನಮಸ್ಕಾರ ಮಾಡಿ ತುಳಸಿ ತುಳಸಿ ತುಂಗಭದ್ರೆ ಅಂತ ಅವಳನ್ನು ನಮಸ್ಕಾರವನ್ನು ಮಾಡುವಂತಹದ್ದು ಅಂತಹ ತುಳಸಿಯ ಜೊತೆಯಲ್ಲಿ ಮಹಾವಿಷ್ಣು ಅಂದಿನ ದಿನ ವಿವಾಹವನ್ನು ಮಾಡಿಕೊಳ್ತಾನೆ ತುಳಸಿ ವಿವಾಹ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಮಹಾವಿಷ್ಣುವಿಗೆ ತುಳಸಿ ಅಂದರೆ ಅಪಾರವಾದ ಪ್ರೀತಿ ತುಳಸಿ ಸಕಲ ಸಾಧನಗಳಿದ್ದು ತುಳಸಿ ಇಲ್ಲದ ಪೂಜೆಯವಲ್ಲನೋ ಹರಿಕೊಳ್ಳನೋ ಅಂತ ಏನೇ ಇದ್ದರೂ ಕೂಡ ಮಹಾವಿಷ್ಣುವಿನ ಪೂಜೆಗೆ ತುಳಸಿ ಇಲ್ಲ ಅಂದರೆ ಅದು ಪೂರ್ಣ ಅಲ್ಲ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ ಹೀಗಾಗಿ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ರುದ್ರ ನೈವೇದ್ಯ ಪ್ರಿಯೋ ಗಣಾಧಿಪ ಅಂತಲೇ ಪ್ರಸಿದ್ಧಿಗೆ ಬಂದಿದೆ ಸತ್ಯನಾರಾಯಣ ಪೂಜೆ ಮೊದಲಾದವುಗಳಲ್ಲಿ ನಾವು ತುಳಸಿ ಇಲ್ಲದೆ ಪೂಜೆಯನ್ನು ಮಾಡಲಿಕ್ಕೇ ಇಲ್ಲ ಅಂತಹ ತುಳಸಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು